ರಾಜ್ಯ ಸರ್ಕಾರ ಪ್ರತಿ ತಿಂಗಳು ಹೆಣ್ಣು ಮಕ್ಕಳಿಗೆ ಕೊಡ್ತಾ ಇರುವಂತಹ 2,000 ರೂಪಾಯಿಯಿಂದ ಅದೆಷ್ಟೋ ಜನ ಹೆಣ್ಣು ಮಕ್ಕಳು ಚಿನ್ನ ಖರೀದಿ ಮಾಡಿದ್ರು, ಮನೆಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನ ಖರೀದಿ ಮಾಡಿದ್ರು, ಒಬ್ಬ ತಾಯಿ ಊರ್ ಜನರಿಗೆಲ್ಲ ಹೋಳಿಗೆ ಊಟವನ್ನ ಪಡಿಸಿದ್ರು. ಈಗ ಮತ್ತೊಬ್ಬ ಮಹಿಳೆ ತನ್ನ ಜೀವನವನ್ನ ಕಟ್ಕೊಂಡಿದ್ದಾಳೆ, ಬದುಕನ್ನ ಕಟ್ಕೊಂಡಿದ್ದಾಳೆ. ಆಕೆ ಬಟ್ಟೆ ವ್ಯಾಪಾರವನ್ನ ಶುರು ಮಾಡಿದ್ದಾಳಂತೆ, ಬಂದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೂಡಿಟ್ಟು. ಬನ್ನಿ ಹಾಗಾದ್ರೆ ಎಲ್ಲಿ ನಡೆದಿರುವಂತಹ ಘಟನೆ ಇದು, ಯಾರಾಕೆ ನೋಡೋಣ. ನಾನು ಆಶಾ ಸುಭಾಷ್ ತಳವಾರ್ ಅಂತ ಅರ್ಬಾವಿ ಕ್ಷೇತ್ರದ ಮೂಡಲ್ಗಿ ತಾಲೂಕಿನ ಮೂಡಲ್ಗಿಯ ನಿವಾಸಿ ಆಗಿದ್ದೇನೆ. ನಾನು ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ. ಯಾಕಂದರೆ ತಿಂಗಳ ತಿಂಗಳ 2,000 ರೂಪಾಯಿ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು 10 ಕಂತನ್ನ ಕೂಡಿಟ್ಟು 20,000 ರೂಪಾಯಿ ಬಟ್ಟೆಯನ್ನು ತೊಗೊಂಡ್ಬಂದು ಮನೆಯಲ್ಲಿ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ವಿ. ಅದರಿಂದ ನಮಗೆ ತುಂಬ ಅನುಕೂಲವಾಗಿದೆ. ಅದರಿಂದ ತುಂಬ ಅನುಕೂಲವಾಗಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಟೈಲರಿಂಗ್ ಕೆಲಸ ಮಾಡ್ತಾಯಿದ್ದೆ, ಅದರ ಜೊತೆಗೆ ಇದೊಂದು ಉದ್ಯೋಗ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಂಥ ಬಡ ಹೆಣ್ಮಕ್ಕಳಿಗೆ ಇದೊಂದು ಗೃಹಲಕ್ಷ್ಮಿ ಯೋಜನೆ ತುಂಬ ಅನುಕೂಲವಾಗಿದೆ. ಮತ್ತು ಇದೇ ರೀತಿ ಕಾಂಗ್ರೆಸ್ ಸರ್ಕಾರವು ಈ ಯೋಜನೆಯನ್ನು ಹೀಗೆ ಮುಂದುವರಿಸ್ಕೊಂಡು ಹೋಗಬೇಕಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಕೇಳ್ಕೊತಾ ಇದ್ದೀನಿ. ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮ ಅವರಿಗೆ ನನ್ನ ಕಡೆಯಿಂದ ಇದೊಂದು ಸಾರಿ ಕಳಿಸ್ಕೊಡ್ತಾ ಇದ್ದೀನಿ. ದಯಮಾಡಿ ಈ ಸಾರಿನ ಸ್ವೀಕಾರ ಮಾಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ಕೊರಿಯರ್ ಮುಖಾಂತರ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ತೇನೆ. ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಮತ್ತು ಸಿದ್ದರಾಮಯ್ಯ ಅವರಿಗೂ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೂ ನಾನು ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ.